ಕುಂದಗೋಳೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. कानून मंत्री जे जी माधव के एलि धिक्कारा 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 कानून मंत्री जे जी माधव के एलि धिक्कारा 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 बेके बेको ಗುಡಿಬಂಡೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ರೈತ ಮುಖಂಡರ ಅಧ್ಯಕ್ಷರು ಹಸಿರು ಸೇನೆಯ ಎಲ್ಲ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡುತ್ತಾ ಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಾ ಇದೇ ಸಂದರ್ಭದಲ್ಲಿ ಏನೋ ಕೋಲಾರ ಜಿಲ್ಲೆಯ ಮಳವಳ್ಳಿ ಗ್ರಾಮದ ಕೆರೆಯ ವೀಕ್ಷಣೆಗೆ ಬಂದಂತಹ ಕನ್ನಡಿಗರ ಸರ್ಕಾರದ ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವರಾದ ಕೆಜೆ ಮಾಧುಸ್ವಾಮಿ ಅವರು ರೈತ ಮಹಿಳೆ ಅಧ್ಯಕ್ಷರನ್ನ ನಿಂದಿಸಿ ಮಾತನಾಡಿದ್ದು ಇದು ಬಹಳ ಅವಮಾನಕರ ವಿಷಯ. ಈ ವಿಷಯದಲ್ಲಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದೇವೆ. ಈ ಕೂಡಲೇ ಕೆಜಿ ಮಾಧುಸ್ವಾಮಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಕಾನೂನು ಮತ್ತು ನೀರಾವರಿ ಸಚಿವರಾದ ಕೆಜಿ ಮಾಧುಸ್ವಾಮಿ ಅವರು ಮಹಿಳಾ ಹಸಿರು ಸೇನೆ ಅಧ್ಯಕ್ಷರನ್ನ ಅವಮಾನ ಮಾಡಿ ನಿಂದಿಸಿರುವ ಮಹಿಳೆ ಹಸಿರು ಸೇನೆ ಅಧ್ಯಕ್ಷರ ಬಳಿ ಬಂದು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಲಾಯಿತು. ಅದೇ ಸಂದರ್ಭದಲ್ಲಿ ರೈತರನ್ನ ಹೊರನೂಕಿದ ವೃತ್ತ ನಿರೀಕ್ಷಕರನ್ನ ಸೇವೆಯಿಂದ ಅಮಾನತುಪಡಿಸಬೇಕೆಂದು ಒತ್ತಾಯಿಸುತ್ತಾ ಇಲ್ಲವಾದಲ್ಲಿ ತಾಲೂಕಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ತಾಲೂಕು ಕಚೇರಿ ಮುಂಭಾಗದಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಏನು ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವರನ್ನ ಈ ಕೂಡಲೇ ಸಂಪುಟ ಸಭೆಯಿಂದ ವಜಾಗೊಳಿಸಬೇಕೆಂದು ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ಅಧಿಕಾರಿಗೆ ಪತ್ರವನ್ನು ಗುರಗುಂಡ ತಾಲೂಕು ರೈತ ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಮನವಿ ಪತ್ರ ನೀಡಲಾಯಿತು. ತಾಲೂಕಿನ ಅಂಗಡಿ ಪ್ರತಿಭಟನೆ ಮೊನ್ನೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷ ನಳಿನ್ ಗೌಡ ಅವರನ್ನು ಒಬ್ಬ ಕಾನೂನು ಮಂತ್ರಿಯಾಗಿ ಅವಮಾನವಾಗಿ ಮಾತನಾಡಿದರೆ ರಾಸ್ಕಲ್ ಅಂತ ಅಂತ ಮಂತ್ರಿ ನಾವು ಆ ಸ್ಥಾನದಲ್ಲಿ ಇಬ್ಬರು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಅದೇ ಥರ ಆ ಮಹಿಳೆಯನ್ನು ತಲ್ಲಿದ್ದಕ್ಕಂಥ ಇನ್ಸ್ಪೆಕ್ಟರ್ ಅಂಜನಪ್ಪನವರನ್ನು ಅಮಾನತು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಈ ಮುಖಾಂತರ ನಾವು ಇದೇ ಸಂದರ್ಭದಲ್ಲಿ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಕೆ ನಾರಾಯಣ ಸ್ವಾಮಿ ಹಾಗೂ ತಾಲೂಕು ಹಸಿರು ಸೇನೆ ಕಾರ್ಯದರ್ಶಿ ವರದರಾಜು, ಜಿವಿ ವೆಂಕಟೇಶ್, ಕಾರ್ಯದರ್ಶಿ ಎನ್ಎಸ್ ಶಿವಶಂಕರ್ ರೆಡ್ಡಿ, ಕೆಸಿ ಮುತ್ಯಾಲ್ ರೆಡ್ಡಿ, ನಾಗರಾಜ್, ಗಂಗರಾಜ್, ಗೋಪಾಲ್, ವೆಂಕಟಪ್ಪ, ಆದಿನಾರಾಯಣಪ್ಪ, ಗಂಗಾಧರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.